ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಮ್ಮ ಅತ್ತೆಯವರಿಂದ ಕಲಿತ ಗವಾಲ್ ಡೋಕ್ಲಾ ಗ್ರೇವಿ ಬಾಜಿ ಕನ್ನಡದಲ್ಲಿ ಚೌಳಿಕಾಯಿ ಡೋಕ್ಲಾ ಗ್ರೇವಿ ಬಾಜಿ ಅಂತ ಕರಿಬೋದು ಈ ಬಾಜಿ ಚಪಾತಿಗೆ ರೋಟಿಗೆ ತುಂಬ ಚೆನ್ನಾಗಿರುತ್ತೆ ಅಲ್ಲದೆ ಅನ್ನದ ಜೊತೆ ಕೂಡ ತುಂಬ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಚೌಳಿಕಾಯಿಯನ್ನು ತುಳಿದು ಒರೆಸಿ ಇಟ್ಟುಕೊಂಡಿದ್ದೇನೆ ಇನ್ನು ಈ ಚೌಳಿಕಾಯಿಯ ಎರಡು ಸೈಡನ್ನು ಕಟ್ ಮಾಡಿಕೊಳ್ಬೇಕು ನಂತರ ನಾರನ್ನು ತೆಕ್ಕೊಳ್ಬೇಕು ಅದರ ಸೈಡಲ್ಲಿ ನಾರುಗಳು ಇರ್ತದೆ ಅದನ್ನು ತೆಕ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಈಗ ಎಲ್ಲ ಚೌಳಿಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಹಾಗೆಯೇ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಳಿ ಬೆಲ್ಲ ಅಥವಾ ಜಾಗರಿಯನ್ನು ಹಾಕಿಕೊಳ್ಳಿ ನಂತರ ಅರ್ಧ ಗ್ಲಾಸ್ ನೀರು ಹಾಕಿಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗಿಸಿ ಬೇಯಿಸ್ಕೊಳ್ಳಿ ಮಸಾಲೆಗೆ ಬೇಕಾದ ಪದಾರ್ಥಗಳು ಮುಕ್ಕಾಲು ಕಪ್ ಬೇಸನ್ ಅಥವಾ ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆಮ್ಚೂರ್ ಪೌಡರ್ ಸ್ವಲ್ಪ ಹಳದಿ ಪೌಡರ್ ಜೀರಾ ಪುಡಿ ಹಿಂಗ್ ಮೆಣಸಿನ ಪುಡಿ ಧನಿಯಾ ಪುಡಿ ಗರಂ ಮಸಾಲೆ ಪುಡಿ ಬೌಲಿಗೆ ಮುಕ್ಕಾಲು ಕಪ್ ಬೇಸನ್ ಹಾಕ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ हलदी काल स्पून हाक चिटिके हिंग हाकु पुड़ी अर्ध स्पून धनिया पुड़ी अर्ध स्पून के पुड़ी अर्ध स्पून आमचूर पुड़ी अर्ध स्पून ಗರಂ ಮಸಾಲೆ ಅರ್ಧ ಸ್ಪೂನ್ ನಂತರ ಮಿಕ್ಸ್ ಮಾಡಿಕೊಳ್ಬೇಕು ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ನೀರು ಹಾಕಿಕೊಂಡು ಗಂಡಿಳೆದಂತೆ ಕಲಿಸ್ಕೊಳ್ಬೇಕು ಗಟ್ಟಿ ಇರಬೇಕಿದು ತುಂಬ ನೀರಾಗಿರಬಾರ್ದು ಸ್ವಲ್ಪ ಗಟ್ಟಿ ಇರಬೇಕು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಪ್ಯಾನಿಗೆ ಮೂರು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ ತ್ರೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಬೇಕು ನಂತರ ಅರ್ಧ ಸ್ಪೂನ್ ಸಾಸಿವೆಯನ್ನು ಹಾಕಿಕೊಳ್ಳಿ ಮುಕ್ಕಾಲ್ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಸಾಸಿವೆ ಜೀರಿಗೆ ಚಟಪಟ ಆದ ನಂತರ ಕರಿಬೇವ್ ಸೊಪ್ಪನ್ನು ಹಾಕಿಕೊಳ್ಳಿ ನಂತರ ಒಂದು ಸ್ಪೂನ್ ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಳ್ಬೇಕು ನಂತರ ಚಿಟಿಕೆ ಹಿಂಗನ್ನು ಹಾಕಿಕೊಳ್ಳಿ ಕಾಲು ಸ್ಪೂನ್ ಹಳದಿಯನ್ನು ಹಾಕಿಕೊಳ್ಳಿ ನಂತರ ಬೇಯಿಸಿದ ಚೌಳಿಕಾಯಿಯನ್ನು ಹಾಕ್ಕೊಳ್ಬೇಕು ಗವಾರಿಯನ್ನು ಹಾಕಿಕೊಳ್ಳಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಗವಾರಿ ಅಥವಾ ಚೌಳಿಕಾಯಿ ಕುದಿ ಬಂದ ನಂತರ ಮಾಡಿಟ್ಟುಕೊಂಡ ಬೇಸನ್ ಮಸಾಲೆಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಉಂಡೆ ಉಂಡೆ ಥರ ಮಾಡಿಕೊಂಡು ಹಾಕ್ಕೊಳ್ಳಿ ನಾನು ತೋರಿಸಿದ ಹಾಗೆ ಉಂಡೆ ಉಂಡೆ ಥರ ಮಾಡಿ ಹಾಕ್ಕೊಳ್ಬೇಕು ಐದಾರು ಉಂಡೆ ಥರ ಮಾಡಿ ಹಾಕಿಕೊಳ್ಳಿ ಉಳಿದ ಬೇಸನ್ ಮಸಾಲೆಗೆ ಒಂದು ಗ್ಲಾಸ್ ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಈ ಚೌಳಿಕಾಯಿ ಬಾಜಿಗೆ ಹಾಕ್ಕೊಳ್ಬೇಕು ಈ ಪಲ್ಯ ಗ್ರೇವಿ ಥರ ಇರಬೇಕು ಆದ್ದರಿಂದ ನೀರು ಜಾಸ್ತಿ ಹಾಕ್ಕೊಳ್ಬೇಕು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಅರ್ಧ ಸ್ಪೂನ್ ಆಮ್ಚೀರ್ ಪೌಡರನ್ನು ಹಾಕ್ಕೊಳ್ಳಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಖಾರಕ್ಕೆ ತಕ್ಕಂತೆ ಮೆಣಸಿನ ಪುಡಿಯನ್ನು ಹಾಕಿಕೊಳ್ಳಿ ಮಿಕ್ಸ್ ಮಾಡಿಕೊಳ್ಬೇಕು ಕೊನೆಗೆ ಅರ್ಧ ಸ್ಪೂನ್ ಗರಂ ಮಸಾಲೆಯನ್ನು ಹಾಕ್ಕೊಳ್ಬೇಕು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನು ಕುದಿ ಬರಬೇಕು ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ಗವಾರಿ ಡೋಕ್ಲಾ ಗ್ರೇವಿ ಬಾಜಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್